ನಮಸ್ಕಾರ ಇವತ್ತಿನ ವಿಡಿಯೋದ ವಿಚಾರ ನಮ್ಮ ದೇಶದ ಕ್ರೆಡಿಟ್ ಕಾರ್ಡ್ಗಳ ಕತೆ ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ಸು ಬಹಳ ಪ್ರಾಫಿಟಬಲ್ ಬಿಸ್ನೆಸ್ಸು ಬ್ಯಾಂಕ್ಗಳಿಗೆ ಒಬ್ಬ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡುವ ಗ್ರಾಹಕ ಏನಾದರೂ ಟೈಮಿಗೆ ಸರಿಯಾಗಿ ಕ್ರೆಡಿಟ್ ಕಾರ್ಡ್ ಡ್ಯೂ ಅನ್ನು ಕಟ್ಟಲಿಲ್ಲ ಅಂತಂದರೆ ಬ್ಯಾಂಕಿನವರು ಒಂದು ತಿಂಗಳಿಗೆ 3-4% ಬಡ್ಡಿನ ಚಾರ್ಜ್ ಮಾಡ್ತಾರೆ. ಅದರಿಂದಾಗಿ ಎಲ್ಲ ಬ್ಯಾಂಕ್ಗಳು ಒಂದು ಥರ ಕಾಂಪಿಟೇಷನ್, ನಮ್ಮದು ಕ್ರೆಡಿಟ್ ಕಾರ್ಡ್ ಜಾಸ್ತಿ ಹೋಗಬೇಕು, ನಮ್ಮ ಕ್ರೆಡಿಟ್ ಕಾರ್ಡ್ನ ಜಾಸ್ತಿ ಬಳಸಬೇಕು, ನಮ್ಮದು ಮಾರ್ಕೆಟ್ ಶೇರ್ ಜಾಸ್ತಿ ಆಗಬೇಕು. ಇವತ್ತು ನಿಮ್ಮ ಮುಂದೆ ಕ್ರೆಡಿಟ್ ಕಾರ್ಡ್ಗಳು ಭಾರತದಲ್ಲಿ ಯಾವ್ಯಾವ ಬ್ಯಾಂಕಿಗೆ ಎಷ್ಟು ಮಾರ್ಕೆಟ್ ಶೇರ್ ಇದೆ ಅಂತ ನಿಮ್ಮ ಜನರಲ್ ನಾಲೆಜ್ಗೋಸ್ಕರ ಇಟ್ಟಿದ್ದೇನೆ. HDFC ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಹೈಯೆಸ್ಟು ಭಾರತದಲ್ಲಿ 1.6 crores, 21% ಮಾರ್ಕೆಟ್ ಶೇರ್. ICICI ಬ್ಯಾಂಕ್ 1.3 crores, 17% ಮಾರ್ಕೆಟ್ ಶೇರ್. ಆಕ್ಸಿಸ್ ಬ್ಯಾಂಕ್ 88 lakhs ಮತ್ತು 11% ಮಾರ್ಕೆಟ್ ಶೇರ್. ಕೋಟಕ್ ಬ್ಯಾಂಕ್ 43 lakhs ಮತ್ತು 6% ಮಾರ್ಕೆಟ್ ಶೇರ್. ಮತ್ತು RBL ಬ್ಯಾಂಕ್ 41 lakhs ಕ್ರೆಡಿಟ್ ಕಾರ್ಡ್ಗಳು ಮಾರುಕಟ್ಟೆಯಲ್ಲಿ ಮತ್ತೆ 5% ಮಾರ್ಕೆಟ್ ಶೇರ್. ಇವತ್ತು 2.5 ಗಂಟೆಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಚಾನಲಲ್ಲಿ 3 ಹೊಸ IPOಗಳು ಎಷ್ಟು ಲಾಭ ಇದೆ ಅಂತ ಒಂದು ವಿಡಿಯೋನ ಹಾಕಿದ್ದೇವೆ. ಎಲ್ಲರಿಗೂ ಉಪಯುಕ್ತ, ದಯವಿಟ್ಟು ನೋಡಿ. ಮತ್ತು ಚಾನಲ್ ಲಿಂಕು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿ ಎಲ್ಲರಿಗೂ ಕಳಿಸ್ಕೊಡಿ. ಮತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.